ಸ್ಯಾಂಡಲ್ವುಡ್ ನ ಅಭಿನಯ ಚಕ್ರವರ್ತಿಗೆ ಸಿನಿ ಜರ್ನಿ ಆಗಿ ಈಗ 25 ವರ್ಷ ಕಳೆದಿದೆ. ಸ್ಯಾಂಡಲ್ವುಡ್ ಅಭಿನಯ ಚಕ್ರವರ್ತಿ ಸಿನಿ ಜರ್ನಿಗೆ 25 ವರ್ಷದ ಸಂಭ್ರಮ. ದುಬೈನಲ್ಲಿ 25 ವರ್ಷದ ಮೈ ಆಟೋಗ್ರಾಫ್ ಅನ್ನ ರನ್ನ ನೀಡಿದ್ದಾರೆ. ಸ್ಯಾಂಡಲ್ವುಡ್ ನ ಅಭಿನಯ ಚಕ್ರವರ್ತಿ ಸಿನಿ ಜರ್ನಿಗೆ 25 ವರ್ಷ ಆಗಿದೆ. ದುಬೈನಲ್ಲೇನೆ 25 ವರ್ಷದ ಮೈ ಆಟೋಗ್ರಾಫ್ ಅನ್ನ ನೀಡಿರೋದು ರನ್ನ. ಬೆಳ್ಳಿ ಹಬ್ಬದಲ್ಲಿ ಚಂದು ಬಿಚ್ಚಿಟ್ಟಿರೋದು 10 ಹಲವು ಸೀಕ್ರೆಟ್ ಗಳನ್ನ. ಪಬ್ಲಿಕ್ ಟಿವಿಯಲ್ಲಿ ಕಿಚ್ಚನ ಕಂಪ್ಲೀಟ್ ಸಿನಿ ಕಹಾನಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ರಂಗ ಎಸ್ಎಸ್ಎಲ್ಸಿ ಚಂದನವನದ ಸ್ವಾತಿ ಮುತ್ತು ಆಗಿದ್ದ ಹೇಗೆ, ಕನ್ನಡ ಚಿತ್ರರಂಗದ ಪಾರ್ಥ ಹೆಬ್ಬುಲಿಯಾಗಿ ಬೆಳೆದಿದ್ದ ಹೇಗೆ, ಸ್ಯಾಂಡಲ್ವುಡ್ ನ ಕಿಚ್ಚ ಚಂದನವನದ ಬಿಗ್ ಬಾಸ್ ಆಗಿದ್ದಾದ್ರೂ ಹೇಗೆ, ಮಾಜಿ ಗೆಳೆಯ ದಚ್ಚು ಬಗ್ಗೆ ಕಿಚ್ಚ ಹೇಳಿದ್ದಾದ್ರೂ ಏನು, ಕೋಟಿಗೊಬ್ಬ ಕೆಂಪೇಗೌಡನ ಸಿನಿ ಬದುಕು ಹೇಗಿತ್ತು, ಎಲ್ಲವನ್ನ ಪಬ್ಲಿಕ್ ಟಿವಿಯಲ್ಲಿ ಆ ಕಹಾನಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಕಿಚ್ಚನ ಕಂಪ್ಲೀಟ್ ಸಿನಿ ಕಹಾನಿಯನ್ನು. ಸೊ ಹಾಗಿದ್ದಾಗ ಆ ಕಹಾನಿಯನ್ನ ಹೇಗೆ ಬಿಚ್ಚಿಟ್ರು ಸುದೀಪ್ ಅವರು ಅನ್ನೋದನ್ನ ಕೂಡ ನೋಡೋಣ. ಅಂದು ಚಂದನವನಕ್ಕೆ ಬಡದಿತ್ತು ಸುಂಟರ ಗಾಳಿಯ ಕಿಚ್ಚ. ಯಾಕಂದ್ರೆ ಅಂದು ದಚ್ಚು ಕಿಚ್ಚ ಒಟ್ಟೊಟ್ಟಿಗೆ ಓಡಾಟ ಒಟ್ಟೊಟ್ಟಿಗೆ ಆಟವನ್ನ ಮಾಡಿದ್ರು. ಇಂದು ನಾನೊಂದು ತೀರ ನೀನೊಂದು ತೀರ. ಸಮಾಜಿ ಗೆಳೆಯನ ಬಗ್ಗೆ ಕಿಚ್ಚ ಸುದೀಪ್ ಹೇಳಿದ್ದಾದ್ರೂ ಏನು, ಆಗ ಒಟ್ಟೊಟ್ಟಿಗೆ ಇದ್ದಂಥವರು ಈಗ ನಾನೊಂದು ತೀರ ನೀನೊಂದು ತೀರ ಆಗಿದ್ದಾದ್ರೂ ಯಾಕೆ, ಆ ವಿಚಾರದಲ್ಲಿ ಏನ್ ಹೇಳಿದ್ದಾರೆ ಕಿಚ್ಚ ಸುದೀಪ್, ಅದನ್ನು ನೋಡೋಣ. ಸೊ ಇದಷ್ಟೇ ಅಲ್ಲ, ಇನ್ನು 10 ಹಲವು ರೀತಿಯಾದಂಥ ವಿಚಾರಗಳನ್ನು ಕಿಚ್ಚ ಸುದೀಪ್ ಪಬ್ಲಿಕ್ ಟಿವಿ ಜೊತೆಗೆ ಹಂಚಿಕೊಂಡಿದ್ದಾರೆ. ಸೊ ಟಾಲಿವುಡ್ ಅಲ್ಲಿ ರಾಬರ್ಟ್ ಸಿನಿಮಾಗೆ ಅಡ್ಡಿ ವಿಚಾರವನ್ನ ಕೂಡ ಮಾತನಾಡಿದ್ದಾರೆ. ಬೆಳ್ಳಿ ಹಬ್ಬದ ಹೊತ್ತಲ್ಲಿ ನಟ ಸುದೀಪ್ ಈ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು. ಬೆಳ್ಳಿ ಹಬ್ಬದ ಹೊತ್ತಲ್ಲಿ ನಟ ಸುದೀಪ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮವರಿಗೆ ಪರಭಾಷಾ ಪ್ರೇಮ ಜಾಸ್ತಿ ಅಂತ ದರ್ಶನ್ ಹೇಳಿದರು. ನಾನು ಇನ್ನೊಂದು ಸಿನಿಮಾ ಹ್ಯಾಂಡಲ್ ಮಾಡುವಷ್ಟು ದೊಡ್ಡ ಕಲಾವಿದನಲ್ಲ ಅಂತ ಸುದೀಪ್ ಹೇಳ್ಕೊಂಡಿದ್ದಾರೆ. ನನ್ನ ಸಿನಿಮಾ ನಾನು ಕಾಪಾಡಿಕೊಳ್ತೀನಿ, ಅವರವರ ಸಿನಿಮಾವನ್ನು ಅವರು ಕಾಪಾಡಿಕೊಳ್ಳೋ ತಾಕತ್ತು ದೇವರು ಎಲ್ಲರಿಗೂ ಕೂಡ ಕೊಟ್ಟಿದ್ದಾನೆ, ನಾನೇನು ಹೇಳಿ ಅಂತ ರಾಬರ್ಟ್ ಬಗ್ಗೆ ಸುದೀಪ್ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು. ದರ್ಶನ್ ಅವರ ಒಂದು ರಾಬರ್ಟ್ ಸಿನಿಮಾ March 11 ರಿಲೀಸ್ ಆಗ್ತಾ ಇದೆ. ಇದರ ಇನ್ಸಿಡೆಂಟ್ ಏನಂತಂದ್ರೆ ತೆಲುಗಲ್ಲಿ ಟಾಲಿವುಡ್ ಅಲ್ಲಿ ಸಿನಿಮಾ ರಿಲೀಸ್ಗೆ ಒಂದಿಷ್ಟು ಸಮಸ್ಯೆ ಎದುರಾಯ್ತು. ಅಂದ್ರೆ March 11 ನಾವು ಯಾವುದೇ ಕಾರಣಕ್ಕೂ ತೆಲುಗಿನಲ್ಲಿ ಸಿನಿಮಾ ರಿಲೀಸ್ ಮಾಡಲ್ಲ ಅವತ್ತೆ ಅಂತ ಅಂದ್ರು. ಸೊ ಅದಕ್ಕೆ ಅವರು ಸಹಿತ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟರು. ಕನ್ನಡ ನಮ್ಮವರೇ ಇದಕ್ಕೆ ಮುಂದಾಗಬೇಕು, ಅಲ್ಲಿ ಸಿನಿಮಾಗಳು ಇಲ್ಲಿ ಬಂದು ಅವತ್ತಿನ ದಿನಾನೇ ರಿಲೀಸ್ ಆಗ್ತವೆ. ಸೊ ಇದಕ್ಕೆ ನಿಮ್ದು ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದ್ದಾವೆ. ಸೊ ಇದಕ್ಕೆ ನಿಮ್ದೊಂದು ಪ್ರತಿಕ್ರಿಯೆ ಏನ್ ಕೊಡ್ಬೋದು ಅಂತ? ಸರ್, ನಾನು ಇನ್ನೊಬ್ಬರು ಸಿನಿಮಾನ ಹ್ಯಾಂಡಲ್ ಮಾಡೋಷ್ಟು ದೊಡ್ಡ ಕಲಾವಿದನೇ ಅಲ್ಲ ಸರ್, ಅಡ್ವೈಸ್ ಮಾಡೋಂಥ ವ್ಯಕ್ತಿನೂ ಅಲ್ಲ ಸರ್. ನಾನು ಇಷ್ಟೊತ್ತು ನಾನು ಹೇಳ್ಕೊಂಬಂದಿದ್ದೇನೆಂದ್ರೆ ಒಂದು ಸಿನಿಮಾ ಮಾಡಿದ್ಮೇಲೆ ಅದು ನನ್ನ ಜವಾಬ್ದಾರಿ, ನನ್ನ ಸಿನಿಮಾನ ನಾನು ಕಾಪಾಡ್ಕೊಂಬಂದಿದ್ದೀನಿ. ಅವ್ರ ಸಿನಿಮಾನ ಕಾಪಾಡಿಸ್ಕೊಳ್ಳೋ ತಾಕತ್ತು ದೇವರು ಅವರಿಗೂ ಕೊಟ್ಟಿದ್ದಾರೆ. ಅಂದಮೇಲೆ ನಾವು ಆ ಸಿನಿಮಾ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದು ಬಹಳ ದೊಡ್ಡ ತಪ್ಪಾಗ್ಬಿಡುತ್ತೆ ಸರ್. ಫಸ್ಟ್ ನಮ್ಮಲ್ಲಿರೋರು ಕನ್ನಡ ಅಭಿಮಾನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರಿಗೆ ಹೆಚ್ಚು ತಮಿಳು ಆಗ್ಲಿ ತೆಲುಗು ಆಗ್ಲಿ ಅವ್ರಿಗೆ ಅಷ್ಟು ಭಾಷಾ ಅಭಿಮಾನ ನಮ್ಮಲ್ಲಿ ಒಬ್ಬರಿಗೆ ಇಷ್ಟಿಲ್ಲ, ಅದು ನಾವು ಒಪ್ಪನ ದರ್ಶನ್ ಅವರ ಒಂದು ರಾಬರ್ಟ್ ಸಿನಿಮಾ March 11 ರಿಲೀಸ್ ಆಗ್ತಾ ಇದೆ. ಇದರ ಇನ್ಸಿಡೆಂಟ್ ಏನಂತಂದ್ರೆ ತೆಲುಗಲ್ಲಿ ಟಾಲಿವುಡ್ ಅಲ್ಲಿ ಸಿನಿಮಾ ರಿಲೀಸ್ಗೆ ಒಂದಿಷ್ಟು ಸಮಸ್ಯೆ ಎದುರಾಯ್ತು. ಅಂದ್ರೆ March 11 ನಾವು ಯಾವುದೇ ಕಾರಣಕ್ಕೂ ತೆಲುಗಿನಲ್ಲಿ ಸಿನಿಮಾ ರಿಲೀಸ್ ಮಾಡಲ್ಲ ಅವತ್ತೆ ಅಂತ ಅಂದ್ರು. ಸೊ ಅದಕ್ಕೆ ಅವರು ಸಹಿತ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟರು.
ಕನ್ನಡ ನಮ್ಮವರೇ ಇದಕ್ಕೆ ಮುಂದಾಗಬೇಕು. ಅಲ್ಲಿ ಸಿನಿಮಾಗಳು ಇಲ್ಲಿ ಬಂದು ಅವತ್ತಿನ ದಿನಾನೇ ರಿಲೀಸ್ ಆಗ್ತವೆ. ಸೊ ಇದಕ್ಕೆ ನಿಮ್ದು ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದ್ದಾವೆ. ಸೊ ಇದಕ್ಕೆ ನಿಮ್ದೊಂದು ಪ್ರತಿಕ್ರಿಯೆ ಏನ್ ಕೊಡ್ಬೋದು ಅಂತ? ಸರ್, ನಾನು ಇನ್ನೊಬ್ಬರು ಸಿನಿಮಾನ ಹ್ಯಾಂಡಲ್ ಮಾಡೋಷ್ಟು ದೊಡ್ಡ ಕಲಾವಿದನೇ ಅಲ್ಲ ಸರ್, ಅಡ್ವೈಸ್ ಮಾಡೋಂಥ ವ್ಯಕ್ತಿನೂ ಅಲ್ಲ ಸರ್. ನಾನು ಇಷ್ಟೊತ್ತು ನಾನು ಹೇಳ್ಕೊಂಬಂದಿದ್ದೇನೆಂದ್ರೆ, ಒಂದು ಸಿನಿಮಾ ಮಾಡಿದ್ಮೇಲೆ ಅದು ನನ್ನ ಜವಾಬ್ದಾರಿ, ನನ್ನ ಸಿನಿಮಾನ ನಾನು ಕಾಪಾಡ್ಕೊಂಬಂದಿದ್ದೀನಿ. ಅವ್ರ ಸಿನಿಮಾನ ಕಾಪಾಡೋಸ್ಕೊಳ್ಳೋಷ್ಟೆ ತಾಕತ್ತು ದೇವರು ಅವರಿಗೂ ಕೊಟ್ಟಿದ್ದಾರೆ. ಅಂದಮೇಲೆ ನಾವು ಆ ಸಿನಿಮಾ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದು ಬಹಳ ದೊಡ್ಡ ತಪ್ಪಾಗ್ಬಿಡುತ್ತೆ ಸರ್. ಓಕೆ, ಇದು ಅವರವರ ಸಿನಿಮಾವನ್ನು ಅವ್ರು ಕಾಪಾಡಿಕೊಳ್ಳುವಷ್ಟು ತಾಕತ್ತು ದೇವರವರಿಗೆಲ್ಲ ಕೊಟ್ಟಿದ್ದಾರೆ. ನನ್ನ ಸಿನಿಮಾ ಏನಿದೆ ಅದನ್ನು ನಾನು ಕಾಪಾಡಿಕೊಳ್ಳುವಂಥ ತಾಕತ್ತು ನನಗಿದೆ ಅನ್ನೋದನ್ನು ಸುದೀಪ್ ಅವರು ಹೇಳ್ಕೊಳ್ತಾ ಇದ್ದಿದ್ದು. ನಾನು ಇಲ್ಲಿವರೆಗೂ ಅದನ್ನು ನನ್ನ ಸಿನಿಮಾ ಯಾವುದಿದೆಯೋ ಅದನ್ನು ನಾನು ಕಾಪಾಡ್ಕೊಂಡಿದ್ದೀನಿ. ಆದರೆ ಉಳಿದಂಥವ್ರ ಸಿನಿಮಾನ ದೊಡ್ಡ ಕಲಾವಿದ ನಾನಲ್ಲ, ಅದನ್ನು ಹ್ಯಾಂಡಲ್ ಮಾಡುವಷ್ಟು ದೊಡ್ಡ ಕಲಾವಿದ ನಾನಲ್ಲ. ನಂದನ್ ಮಾತ್ರ ನಾನು ಸಿನಿಮಾ ಏನಿದೆ ಅದನ್ನು ನಾನು ಕಾಪಾಡ್ಕೊಳ್ತೀನಿ ಅನ್ನೋ ಮಾತನ್ನು ಸುದೀಪ್ ಅವರು ಹೇಳಿರೋದು. ಇನ್ನು ನನ್ನ ಸಹೋದ್ಯೋಗಿ ಹರೀಶ್ ಸಿನಪರನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಹರೀಶ್, ನಿನ್ನೆ ದರ್ಶನ್ ಅವರು ಹೇಳ್ತಾ ಇದ್ದಿದ್ದು ಬೇರೆ ಚಿತ್ರರಂಗದಲ್ಲಿರುವಂಥವರಿಗೆ ಇರುವಂಥ ಅಭಿಮಾನ, ಭಾಷಾಭಿಮಾನ ನಮ್ಮಲ್ಲಿ ಇರುವಂಥವ್ರಿಗೆ ಇಲ್ಲ ಅಂತ ಹೇಳಿ. ಸೊ ಅದಕ್ಕೆ ಸುದೀಪ್ ಅವರು ಕೊಟ್ಟಂಥ ಮಾತಿನ ಅರ್ಥ ಏನು? ನಮ್ದಮ್ಮ ನಾವು ನೋಡ್ಕೊಂಡ್ಬಿಟ್ರೆ ಸಾಕು, ಎಲ್ಲವೂ ಕೂಡ ಸರಿಯಾಗಿರುತ್ತೆ, ಇನ್ನೊಬ್ಬರದಲ್ಲಿ ಇನ್ವಾಲ್ವ್ ಆಗಬೇಡ ಅಂತನಾ, ಏನದರ ಅರ್ಥ? ಒಂದು ಅರುಣ್ ಕ್ಲಿಯರ್ ಆಗಿ ಏನು ಅಂತಂದ್ರೆ, ಅವರು 25 ವರ್ಷದ ಒಂದು ಬೆಳ್ಳಿ ಸಂಭ್ರಮದಲ್ಲಿ ಮಾತಾಡಿದ್ದು, ಮತ್ತೆ ಯಾರಿಗೂ ಅಂದ್ರೆ ಅವರು ಬೇರೆಯ ಒಂದು ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಬೇರೆಯ ಸಿನಿಮಾ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ ಅನ್ನೋದನ್ನ ಸುದೀಪ್ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಎರಡನೇದು, ದರ್ಶನ್ ಮತ್ತೆ ಸುದೀಪ್ ಅವರ ನಡುವೆ ಮಾತುಕತೆ ಇಲ್ಲ, ಮಾತಾಡ್ತಿಲ್ಲ, ಅವರು ಅವರ ಸ್ನೇಹ ಮುರಿದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಸೊ ಈಗಿರುವಾಗ ಸುದೀಪ್ ಅವರು ಅವರ ಹೆಸರು ತಗೊಳ್ಳದೆ, ಅಂದ್ರೆ ದರ್ಶನ್ ಅವರ ಹೆಸರನ್ನು ತಗೊಳ್ಳದೆ, ಅವರ ಅಭಿನಯದ ರಾಬರ್ಟ್ ಸಿನಿಮಾದ ಹೆಸರನ್ನು ತಗೊಳ್ಳದೆ, ಅಂದ್ರೆ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ, ನನ್ನ ಸಿನಿಮಾವನ್ನ ನಾನು ಸೇಫ್ ಮಾಡ್ಕೋತೀನಿ ಅಂತ ಅನ್ಬಿಟ್ಟು, ಮತ್ತೆ ಅವ್ರಿಗೂ ಕೂಡ ಅವ್ರ ಸಿನಿಮಾ ಸೇಫ್ ಮಾಡ್ಕೊಳ್ಳೋಷ್ಟು ಶಕ್ತಿ ಇದೆ, ಅದು ಅವ್ರಿಗೆ ಬಿಟ್ಟಂತದ್ದು ಅನ್ನೋದನ್ನ ಹೇಳೋದ್ರ ಮುಖಾಂತರ, ಅಂದ್ರೆ ರಾಬರ್ಟ್ ಅನ್ನೋ ಪದವನ್ನಾಗ್ಲಿ ಅಥವಾ ದರ್ಶನ್ ಅನ್ನೋ ಹೆಸರನ್ನಾಗ್ಲಿ ಯಾವುದನ್ನು ಬಳಸದೆ ಬಂದಂತ ಪ್ರಶ್ನೆಯನ್ನ ಅಷ್ಟೇ ಸಲೀಸಾಗಿ ಸುದೀಪ್ ಅವರು ಉತ್ತರಿಸಿರುವಂತದ್ದು. ಅವರು